हाय हेलो एवरीवन वेलकम टू लिखिता लकी कन्नड व्लॉग नानु वरलक्ष्मी इवत्तिन वीडियो काय होबट माडोदक्के मैदा याव रीति मिदितारे सो अदन्न सॉफ्ट आगि मिदितारे अंत हेळि ई वीडियो तोरिस्तीनि मोदलिगे ओंदु पात्रेगे शिरोटि रवेन तगोळ्बेकु ओंदु 1/2 केजि शिरोटि रवेन ई रीति जरडि हाकोळ्ता इद्दीवि शिरोटि रवे जरडि इरोद मेले मैदान सह जरडि हिडबेकु जरड हिड़दादे सो नमु बेो आ क्वांटिटी ना मैदा तक रीति रेडी सो स्वल्प नीरन आडता नीटे मिक्स जास्ति हाकोदे सो स्वलपे नीरन आडता रीति मिक्स वीडियो नोड़ निम्हे ईडिया बरत मैदान मिदीतर नमे ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಈ ರೀತಿ ನಮಿದಿಬಹುದಾ ಎಣ್ಣೆ ಹಾಕೋಂಗಿಲ್ಲ ನೀರ ಹಾಕ್ತನೆ ಮಿಕ್ಸ್ ಮಾಡ್ತಾ ಬರಬೇಕು ಚೆನ್ನಾಗಿ ಮಿದಿಬೇಕು ಅಶಿಟೆಲ್ಲ ಎಲ್ಲ ಒಂದ್ಕೊಳ್ಳೋ ತರ ನೀಟಾಗಿ ಚೆನ್ನಾಗಿ ಮಿದಿರಿ ನೀವು ಒಬ್ಬಟ್ಟನ್ನ ಮಾಡೋದಕ್ಕಿಂತ ಮುಂಚೆ ಒಂದು 3 ಅವರ್ 4 ಅವರ್ ಆದ್ರೂ ಮುಂಚೆನೇ ಇರುತ್ತೆ ಮೈದಾ ಹಿಟ್ಟನ್ನ ಮಿದ್ದಿ ಇಡಬೇಕು ಅವಾಗ ನೀಟಾಗಿ ಸಾಫ್ಟ್ ಆಗಿ ಒಬ್ಬಟ್ಟು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮೈದಾನ ಸಹ ಚೆನ್ನಾಗಿ ಎಲ್ಲ ಒಣಕೊಂಡಂಗಿರುತ್ತೆ ಚೆನ್ನಾಗಿ ಮಾಡಬಹುದು ಸಾಫ್ಟ್ ಆಗು ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಸೋ ಯಾವ ತರ ಆಗಿದೆ ಅಂತ ನೀರು ಹಾಕಿ ಈ ಕ್ವಾಂಟಿಟಿ ಮಾಡಿದ್ದಾರೆ ಸೋ ಈ ತರ ನೀಟಾಗಿ ಪ್ರೆಸ್ ಮಾಡಿ ಮಾಡಿದ ಮೇಲೆ ಇದಕ್ಕೆ ನೀರನ್ನ ಆಡ್ ಮಾಡಬೇಕು ನೀರನ್ನ ಆಡ್ ಮಾಡಿ ಒಂದ ಎರಡು ಅವರ್ ಆದ್ರೂ ಬಿಡಿ ಏನು ಆಗಲ್ಲ ಎಣ್ಣೆ ಹಾಕೋಕೆ ಹೋಗಬೇಡಿ ನೀರಿನಲ್ಲಿ ಸ್ವಲ್ಪ ನೆನೆಬೇಕು ಏನು ಆಗಲ್ಲ ನೀರು ಹಾಕಿ ಒಂದ ಎರಡು ಅವರ್ ಆರು ಬಿಟ್ಬಿಡಿ ಎರಡು ಅವರ್ ಆದ್ಮೇಲೆ ಈ ನೀರನ್ನ ಶೋರ್ಲ್ ಹಾಕಿ ನೀಟಾಗಿ ಒಂದ ಸ್ವಲ್ಪ ನೀರು ಇಲ್ಲದೆ ಇರೋ ತರ ಇರುತ್ತೆ ಶೋರ್ ಹಾಕಿದ ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಮಿದ್ಕೋಬೇಕು ನೋಡ್ತಾ ಇದಿರಲ್ಲ ಯಾವ ತರ ಕಾಣ್ತಾ ಇದೆ ಅಂತ ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ಎಣ್ಣೆ ಜಾಸ್ತಿ ತಗೊಳ್ಳೋದಿಲ್ಲ ಎಣ್ಣೆ ಕೆಲವೊಬ್ಬರು ಮಿದಿವಾಗ್ಲೇನೆ ಎಣ್ಣೆ ಹಾಕ್ತಾರೆ ಜಾಸ್ತಿ ತಗೊಳ್ಳುತ್ತೆ ಸೋ ದಟ್ ನಿಮಗೂ ಐಡಿಯಾ ಬರುತ್ತೆ ಸೋ ನಾವು ಈ ರೀತಿನೇ ಮಾಡೋದು ಮೈದಾ ಮಿದಿಯೋದು ನಿಮಗೆ ಎಣ್ಣೆನೂ ಸಹ ಜಾಸ್ತಿ ತಗೊಳ್ಳೋದಿಲ್ಲ ಎಣ್ಣೆ ಕಮ್ಮಿ ತಗೊಳ್ಳುತ್ತೆ ನೋಡಿದ್ರಲ್ಲ ನೀರಿನಿಂದ ನೀರಲ್ಲಿ ನೆನೆ ಹಾಕಿ ನೀರನ್ನ ಶೋರ್ಲ್ ಹಾಕಿ ಯಾವ ತರ ಆಗಿದೆ ಅಂತ ಸ್ವಲ್ಪ ಅಂಟಿಲ್ದರ ತರ ಆಯ್ತು सो इवागेला नीटागेला मिदि मेले नीरेला शोरलाके नीटागे मिदि मेले इदक्के एण्णेन हाकोंडु चेन्नागि मिक्स माडबेकु मैदा एष्टु चेन्नागि नावु मिदि इक्तीवि आवाग्लेने चेन्नागि ओब्बट्टु माडोदक्के आगोदु मैदा चेन्नागि बंदिल्ल अंद्रे ओब्बट्टु माडोदक्के कष्ट आगुत्ते सो दट ओम्मे नीवु मैदा हिट्टन चेन्नागि मिदि रेडी माडि इट्कोबेकु नोड्ता इद्दीरल्ल ಯಾವ ತರ ಕಾಣ್ತಾ ಇದೆ ಅಂತ ಸೋ ಎಣ್ಣೆ ಹಾಕಿದ ಮೇಲೆ ಈ ರೀತಿ ಮಿದಿಬೇಕು ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ಸೋ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೇ ಸಾಫ್ಟ್ ಆಗಿದೆ ನೋಡಿ ಕಾಯಿ ಒಬ್ಬಟ್ಟು ಮಾಡೋದ್ರಿಂದ ಅರಶಿನನ ಹಾಕೊಳ್ತಾ ಇಲ್ಲ ಸೋ ಬೇಳೆ ಒಬ್ಬಟ್ಟಿಗೆ ಮಾತ್ರ ಸ್ವಲ್ಪ ಅರಶಿನ ಹಾಕೋಬೇಕಾಗುತ್ತೆ ಇದು ಕಾಯಿ ಒಬ್ಬಟ್ಟು ಮಾಡೋದ್ರಿಂದ ನಾವು ಅರಶಿನನ ಆಡ್ ಮಾಡಿಲ್ಲ ಸೋ ಇದು ರೆಡಿ ಆಗ್ತಾ ಬರ್ತಾ ಇದೆ ಎಲ್ಲ ನೀಟಾಗಿ ಮಿದ್ದ ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಎಲ್ಲ ಕಡೆ ಚೌರಬೇಕು ಮಾಡಿ ಪ್ರೆಸ್ ಮಾಡಿ ಈ ತರ ಚೆನ್ನಾಗಿ ಎಲ್ಲ ನೀಟಾಗಿ ಎಣ್ಣೆ ಹೊರಗಡೆ ಎಲ್ಲ ಹೋಗುತ್ತೆ ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ ನೋಡಿದ್ರಲ್ಲ ಯಾವ ತರ ಬರ್ತಾ ಇದೆ ಅಂತ
ನೀರು ಟೆಸ್ಟ್ ಕಿತ್ತೋಗ್ತಾ ಇಲ್ಲ ಆ ತರ ರಬ್ಬರ್ ಬಂದಾಗ ಬರ್ತಾ ಇದೆ ಸೋ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತಾನೆ ಹೇಳಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು